हाय फ्रेंड्स, वेलकम टू अनुदिन विद अनुरूप। इवत्तु नानु तुम्बा हेच्चु पोषकांश इरुव मक्कलिगे हेळि माडिसिदंतह अडे दोसे हेगे माडोदु अंत हेळ्तेने। नम्म तुळुनाडल्लंतू इदु तुम्बा फेमस मल्टिग्रेन अथवा विविध धान्यगळ दोसे अंत कूड नावु हेळ्बोदु। तुम्बा टेस्टी आगिरुत्तदे। नीवु इदन्नु बेकिद्रे रोस्ट होय्बोदु अथवा दप्पक्कु साफ्ट आगि कूड होय्बोदु। टेस्टियागि तुम्बा हेल्दी आगिरुवंतद्दु दोसे। इदन्नु नीवु चटनी सांबार चटनी पुड़ी जोते सवीबू। आवतु नानू इन पौष्टिकांश इवंत सैड डिश तोगरे कालु कूर्मद जोते निम्गे सर्व माता अडे दोसे हेगंत नोड़ो। एर लोटे दोसे अक्की अर्ध लोटे उद्दू काल लोटे नवणे काल लोटे कंदु काबूल कडले काल लोटे हेसर कालु काल लोटे मैसूर बेले अथवा मसूर दाल काल लोटे तोगरी बेले वंदु हिडी कडले बेले इष्टन्नु नानु उन पात्रे लाकी इदन्नु मूर्ना नाकु सल चेन्नागी तोळ्कोळ्ळबेकु। ईग इदक्के वंदु हिडी अवलक्की ಗಟ್ಟಿ ಅವಲಕ್ಕಿ ಇದ್ದರೆ ಒಳ್ಳೆಯದು, ಗಟ್ಟಿ ಅವಲಕ್ಕಿ ಹಾಕಿ, ಇಲ್ಲದ್ರೆ ತೆಳು ಅವಲಕ್ಕಿನೂ ಬಳಸ್ಬೋದು, ಅದನ್ನು ಮಾತ್ರ ನೀವು ಅರಿವಾಗ ಹಾಕಿದರೆ ಆಯಿತು। ಇನ್ನೊಮ್ಮೆ ಚೆನ್ನಾಗಿ ತೊಳ್ಕೊಳ್ಳಿ। ಈಗ ಅದಕ್ಕೆ ಅರ್ಧ ಹಿಡಿ ಮೆಂತೆ ಹಾಕಿ ಸಾಕಷ್ಟು ನೀರು ಹಾಕಿ 6 ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡಿ। ಇದು ನೆಂದದ್ದನ್ನು ನೀವು ಉಣ್ಣಗೆ ಅರ್ಕೊಳ್ಬೇಕು, ದೋಸೆ ಹಿಟ್ಟಿನ ಹದಕ್ಕೆ ಅರ್ಕೊಳ್ಳಿ। ಅರ್ಕೊಂಡಾದ ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಹುಳಿ ಬರಲಿಕ್ಕೆ ರಾತ್ರಿ ಇಡಿ ಅಥವಾ 8 ಗಂಟೆಗಳ ಕಾಲ ಇಡಿ। ನೋಡಿ, ಇದು ಫರ್ಮೆಂಟ್ ಆಗಿದೆ, ಹುಳಿ ಬಂದಿದೆ। ಇದಕ್ಕೆ ನಿಮಗೆ ಬೇಕಿದ್ರೆ ಸಾಕಷ್ಟು ನೀರು ಕೂಡ ಹಾಕೊಳ್ಳಬಹುದು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಿ। ದೋಸೆ ಹಿಟ್ಟು ರೆಡಿ ಇದೆ। ಈಗ ನಾವು ಆರೋಗ್ಯಕರವಾದ ರುಚಿಯಾದ ತೊಗರಿ ಕಾಳು ಕೂರ್ಮ ಮಾಡುವ। ಸಾಮಾನ್ಯವಾಗಿ ತೊಗರಿ ಬೇಳೆ ಎಲ್ಲರಿಗೂ ಗೊತ್ತಿರುತ್ತದೆ, ಸಾಂಬಾರಲ್ಲಿ ಎಲ್ಲ ಬಳಸುತ್ತೇವೆ। ತೊಗರಿ ಕಾಳು ಇದರಲ್ಲಿ ಮಾಡುವ ಕೂರ್ಮ ತುಂಬಾ ಟೇಸ್ಟಿ ಆಗಿರುತ್ತದೆ, ಮಾಡಲಿಕ್ಕೂ ಈಜಿ, ರುಚಿ ಅಂತೂ ಅದ್ಭುತ। ಗ್ರೀನ್ ಪಿಜನ್ ಪೀಸ್ ಅಂತಾನೂ ಹೇಳ್ತಾರೆ ಇದಕ್ಕೆ। ದೋಸೆ ಚಪಾತಿ ರೋಟಿ ಅಥವಾ ಅನ್ನ ಜೊತೆನೂ ಸೂಪರ್ ಆಗಿರುತ್ತದೆ। ಹಾಗಾದರೆ ತೊಗರಿ ಕಾಳು ಕೂರ್ಮ ಮಾಡೋಣ। ತೊಗರಿ ಕಾಳು ಅಥವಾ ಗ್ರೀನ್ ಪಿಜನ್ ಪೀಸ್ ಇದನ್ನು ಚೆನ್ನಾಗಿ ತೊಳೆದು ಸುಲಿದು 1 ಕಪ್ ಆಗುವಷ್ಟು ತೊಗರಿ ಕಾಳನ್ನು ತೆಗೆದಿಡಿ। ಈಗ ಕುಕ್ಕರಿನಲ್ಲಿ ಅರ್ಧ ಹಿಡಿ ತೊಗರಿ ಬೇಳೆ, ಅರ್ಧ ಹಿಡಿ ಹೆಸರು ಬೇಳೆ, ಹಾಗೆ ಸ್ವಲ್ಪ ಅರಶಿನ, ಟೊಮೇಟೊ ಒಂದು, ಹಾಗೂ ಹಸಿಮೆಣಸಿನಕಾಯಿ ಹಾಕಿ ಬೇಯಿಸಿಟ್ಕೊಳ್ಳಿ। ಅದಕ್ಕೆ 1 ಕಪ್ ತೊಗರಿ ಕಾಳು ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಬೇಯಿಸಿಕೊಳ್ಳಿ। ಈ ತೊಗರಿ ಕಾಳು ಸೀಸನ್ ಟೈಮಲ್ಲಿ ಅವರೆಕಾಳು ತನೇ ಅದರ ಕೋಡುಗಳು ಹೇರಳವಾಗಿ ದೊರೆಯುತ್ತೆ, ಸೋ ಎಲ್ಲ ಮಾರ್ಕೆಟಲ್ಲೂ ಎಲ್ಲ ಅಂಗಡಿ ತರಕಾರಿ ಅಂಗಡಿಗಳಲ್ಲೂ ಸಿಗುತ್ತೆ। ನಾನು ಸ್ವಲ್ಪ ನೆನೆಸಿಟ್ಟ ಬಿಳಿ ಬಟಾಣಿ ಬಳಸಿದ್ದೇನೆ ಇದರಲ್ಲಿ। ನೀವು ಬೇಕಿದ್ರೆ ಬಳಸಬಹುದು ಹಸಿರು ಬಟಾಣಿ ಅಥವಾ ಬಿಳಿ ಬಟಾಣಿ, ಇಲ್ಲದಿದ್ದರೆ ಬೇರೆ ಯಾವ ತರಕಾರಿ ಕೂಡ ಬಳಸಬಹುದು, ಚೆನ್ನಾಗಿರುತ್ತೆ। ಹಾಗೆ ನಾನು ಇಂಗ್ರೆಡಿಯೆಂಟ್ಸ್ ಇದು ಕ್ವಾಂಟಿಟಿ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ವಿಡಿಯೋದಲ್ಲೇ ಮೊದಲೇ ಮೆನ್ಷನ್ ಮಾಡಿದ್ದೇನೆ, ಸೊ ಅದನ್ನು ನೋಡ್ಕೊಳ್ಳಿ ನೀವು। ಈಗ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಮೂರನ್ನು ಸಣ್ಣಗೆ ಹೆಚ್ಚಿಟ್ಕೊಳ್ಳಿ। ಈಗ ಒಂದು ಬಾಣಲೆಯಲ್ಲಿ ತುಪ್ಪ ಅಥವಾ ಎಣ್ಣೆ ತಗೊಂಡು ಅದು ಬಿಸಿಯಾದ ಬಳಿಕ ಅದಕ್ಕೆ ಈ ಹೆಚ್ಚಿಟ್ಕೊಂಡ ಶುಂಠಿ ಬೆಳ್ಳುಳ್ಳಿ ಹಾಗೂ ನೀರುಳ್ಳಿ ಒಂದರ ನಂತರ ಒಂದು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ। ಹಸಿ ವಾಸನೆ ಹೋದರೆ ಸಾಕು। ಹುರಿದಾದ ಬಳಿಕ ಅದನ್ನು ತಣ್ಣಗಾಗಲಿಕ್ಕೆ ಇಡಿ। ಈಗ ಒಂದು ಮಿಕ್ಸಿ ಜಾರಲ್ಲಿ ತುರಿದ ಕಾಯಿ ಸಾಂಬಾರ್ ಪುಡಿ ಹಾಗೂ ಗರಂ ಮಸಾಲೆ ಪುಡಿ ಹಾಕಿ ನಂತರ ಈ ಹುರಿದ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಿ ನುಣ್ಣಗೆ ಮಸಾಲೆ ಅರೆದುಕೊಳ್ಳಿ। ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ ಹಾಕಿ ಅದಿಟ್ಟ ಮಸಾಲೆಯನ್ನು ಈಗ ಬೇಯಿಸಿಕೊಂಡ ಬೇಳೆಕಾಳುಗಳಿಗೆ ಹಾಕಿ ಸಾಕಷ್ಟು ನೀರು ಹಾಕಿ ಒಂದು ಕುದಿ ಬರಿಸಿ ಅದರ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ನಿಮ್ಮ ಬಿಸಿ ಬಿಸಿಯಾದ ರುಚಿಕರವಾದ ತೊಗರಿ ಕಾಳು ಕೂರ್ಮ ಸವಿಯಲು ಸಿದ್ಧ।
ನಿಮಗೆ ಬೇಕಾದ ಹಾಗೆ ಇದನ್ನು ಸವಿಯಬಹುದು ಬಿಸಿ ಅನ್ನ ಜೊತೆನೂ ಸವಿಯಬಹುದು ಇಲ್ಲದ್ರೆ ಚಪಾತಿ ಪೂರಿ ದೋಸೆ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಇದನ್ನು ಟ್ರೈ ಮಾಡಿ ಆರೋಗ್ಯಕರ ಹಾಗೂ ರುಚಿಕರವಹುದು ಈಗ ಕುರ್ಮಾ ಸಿದ್ಧ ಆಗಿದೆ ಈಗ ನಾವು ದೋಸೆ ರೆಡಿ ಮಾಡುವ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಕಾವಲಿಯನ್ನು ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ಎಣ್ಣೆ ಸವರಿ ಬಿಸಿಯಾದ ತಕ್ಷಣ ಈಗ ಒಂದು ಸೌಂಟು ದೋಸೆ ಹಾಕಿ ಬೇಕಿದ್ರೆ ತಿಕ್ಕಿ ಹೊಯ್ಬೋದು ಇಲ್ಲದ್ರೆ ದಪ್ಪಕ್ಕೂ ಹೊಯ್ಬೋದು ನಾನು ತಿಕ್ಕಿ ಹೊಯ್ತಾ ಇದ್ದೇನೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ ಒಂದು ಸೈಡ್ ಕಾಯಿಸಿದ್ರೆ ಆಯಿತು ನೋಡಿ ಎಷ್ಟು ರೋಸ್ಟ್ ಆದ ದೋಸೆ ಬರುತ್ತೆ ಘಮಘಮಾದ ಮಲ್ಟಿಗ್ರೇನ್ ಬಹುಧಾನ್ಯಗಳ ದೋಸೆ ಅಥವಾ ಅಡೆ ದೋಸೆ ನಮ್ಮ ತುಳುನಾಡಿನ ಸ್ಪೆಷಲ್ ರೆಡಿ ಇದನ್ನು ರುಚಿಯಾದ ತೊಗರಿ ಕಾಳು ಕೂರ್ಮ ಜೊತೆ ಸವಿದ್ರೆ ಸೂಪರ್ ಇರ್ತದೆ ಮಕ್ಕಳಿಗೆ ಇದೇ ಥರ ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ಹಾಕಿ ದೋಸೆ ಮಾಡಿಕೊಟ್ರೆ ಅವರು ಖುಷಿಯಲ್ಲಿ ತಿಂತಾರೆ ಅವರ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆ ನನ್ನ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಪ್ಪದೇ ಹೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು.